ಶಿಕ್ಷಣದ ಬಗ್ಗೆ ಬಹಳ ಕಾಳಜಿಯನ್ನು ತೋರಿಸುವಂಥ ಇವರು ಇದೇ ಶಿಕ್ಷಣವನ್ನು ಬರೇ ಒಂದು ಸುತ್ತುವಂಥ ಬಟ್ಟೆ ಕಾರಣಕ್ಕಾಗಿ ಶಿಕ್ಷಣವನ್ನು ನಿರಾಕರಿಸಿದವರು ಇವರು. ಇವರು ಈಗ ದೊಡ್ಡ ಶಿಕ್ಷಣದ ಬಗ್ಗೆ ಬಹಳ ಕಾಳಜಿಯನ್ನು ಮಾತಾಡ್ತಾರೆ. ಯಾಕೆ ಒಂದು ಬಟ್ಟೆ ಸುತ್ತಕೊಂಡು ಇವರಿಗೆ ಬಿಡ್ತಾ ಇದ್ದಾರೆ, ಈ ಸಮಸ್ಯೆನೇ ಬರ್ತಾ ಇರಲಿಲ್ಲಲ್ಲ ಇವ್ರಿಗೆ. ಶಿಕ್ಷಣಕ್ಕಿಂತ ದೊಡ್ಡ ಈ ಬಟ್ಟೆ ಆಗಿದೆ ಇವರಿಗೆ. ಇವ್ರು ನಮ್ಮ ಹತ್ರ ಪ್ರಶ್ನೆ ಮಾಡ್ತಾರೆ, ನಮ್ಮ ಹತ್ರ ಪ್ರಶ್ನೆ ಮಾಡ್ತಾರೆ. ಶಿಕ್ಷಣ ಮುಖ್ಯನ ಧರ್ಮ ಮುಖ್ಯನ ಧರ್ಮ ಮುಖ್ಯ ಧಾರ್ಮಿಕ ಆಚರಣೆ ಧರ್ಮ ಮುಖ್ಯನ ಶಿಕ್ಷಣ ಮುಖ್ಯನ. ಈಗ ಕೋರ್ಟ್ ಆದೇಶ ಕೊಟ್ಟ ಮೇಲೆ ನಾವು ಜಗಳಾಡಿ ಏನು ಪ್ರಯೋಜನ ಇಲ್ಲ ಹರೀಶ್. ಹರೀಶ್ ಕೋರ್ಟ್ ಆದೇಶ ಬಂದ ಮೇಲೆ ನಾವು ಜಗಳಾಡಿ ಪ್ರಯೋಜನ ಇಲ್ಲ. ನೋಡಿ ಇಲ್ಲಿಂದಲೇ ಆಗಬೇಕು ಶಾಂತಿ. ಅರವಿಂದ್ ಅವರು ಹರೀಶ್ ಅರವಿಂದ್ ಅವರು ನನ್ಗೆ ಆನ್ಸರ್ ಮಾಡ್ಲಿ. ಧರ್ಮ ಮುಖ್ಯನ ಶಿಕ್ಷಣ ಮುಖ್ಯನ ಧರ್ಮ ಮುಖ್ಯನ ಶಿಕ್ಷಣ ಮುಖ್ಯ ಯಾರಿಗೆ ಇವರಿಗೆ ಒಂದ್ ನಿಮಿಷ ಶಿಕ್ಷಣ ಮುಖ್ಯ ವಿಚಾರ ಹೋಗಲ್ಲ ಹೇಳ್ಬೇಕು ಮಾತಾಡಿದ್ರೆ ಜನಗಳಿಗೆ ಗೊತ್ತಾಗುತ್ತೆ ವಿಷಯ. ಅಲ್ಲ ನೀವು ಅದಕ್ಕೋಸ್ಕರ ಪ್ರಮೋದ್ ಮುತಾಲಿಕ್ ಅವ್ರು ಮಾತಾಡಿ ನೋಡಿ. ರಘುಪತಿ ಭಟ್ರು ಇಷ್ಟು ಕ್ಲೀನ್ ಆಗಿ ಇಷ್ಟು ಸೌಹಾರ್ದತೆಯಿಂದ ಇಷ್ಟು ಪ್ರೀತಿಯಿಂದ ಹೇಳಿದಾಗಲೂ ಕೂಡ ಇವರು ಕೆಣಕ್ತಾರೆ ಅಂತಂದ್ರೆ ಇವರು ಸೊಕ್ಕೆ ಎಷ್ಟು? ಯಾರು ಕೆಣಕಿದವರು? ಯಾರು ಕೇಸರಿ ಶಾಲ ಹಾಕಿಂದ ಹಾಕೊಂಡು ಕೆಣಕಿದವರು? ಯಾರು ಕೆಣಕಿದವರು? ಯಾರು ಕೇಸರಿ ಶಾಲ ಹಾಕೊಂಡು ಕೆಣಕಿದವರು? ಯಾರು ಹಿಜಾಬ್ ಇಂದು ನಿನ್ನ ಆರಂಭ ಆಗಿದ್ದಲ್ಲ, ಇಂದು ನಿನ್ನ ಆರಂಭ ಆಗಿದ್ದಲ್ಲ, ಹಿಜಾಬ್ ಅನ್ನ ಹಾಕಿ ಕೆಣಕಿದವರು? ಯಾರು ಅಶ್ರಫ್ ಅವರು ಎಲ್ಲಾರ್ಗೂ ಮಾತಾಡಬಾರ್ದಿತ್ತು. ಅಶ್ರಫ್ ಮಾತಾಡಬಾರ್ದಿತ್ತು. ನೀವು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನಾವು ಮಾತಾಡಲ್ಲ. ಒಂದ್ ನಿಮಿಷ ಅಶ್ರಫ್ ಕೇಳಿ, ನೀವು ಹಾಗೆ ಮಾತಾಡಿ ಮಾತಾಡಿ ಮುತಾಲಿಕ್ ಅವರು ನೋಡಿ. ಮತ್ತೆ ಮತ್ತೆ ಕೆಣಕಿ ಮತ್ತೆ ಕೆರಳಿಸಬೇಡಿ. ಈಗ ರಘುಪತಿ ಭಟ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಹೇಳ್ತಾ ಇದೀವಿ, ಹೈಕೋರ್ಟಿನ ಜಜ್ಮೆಂಟ್ ಏನಿದೆ ಅದನ್ನ ಅಕ್ಷರಶಃ ಪಾಲಿಸೋಣ. ಇವತ್ತು ಇಸ್ಲಾಂನಲ್ಲಿ ವಿದ್ಯಾರ್ಥಿನಿಯರಿಗೆ ಅವಕಾಶ ಕೊಡಿ, ಓದಕ್ಕೆ ಅವಕಾಶ ಕೊಡಿ, ಅವ್ರಿಗೆ ಭವಿಷ್ಯಕ್ಕೆ ಅವಕಾಶ ಕೊಡಿ. ಸೊ ಇನ್ನು ಮತ್ತೆ ಕೆದಕಕ್ಕೆ ಹೋಗ್ಬಿಡಿ ಹಳೇದನ್ನ. ಮತ್ತೆ ಕೆದಕಿದ್ರೆ ಮತ್ತೆ ವಿವಾದ ಪ್ರಾರಂಭ ಆಗತ್ತೆ. ಸೊ ಈಗ ಬಹಳ ಶಾಂತವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ರಘುಪತಿ ಭಟ್ರು. ಸೊ ನಾವು ಶಾಂತಿ ಯಾವಾಗ ನ್ಯಾಯ ಸಿಕ್ಕಿದಾಗ ಮಾತ್ರ ಶಾಂತಿ ಆಗೋದು. ಹೇಳಿದಾಗಲೂ ಕೂಡ ಅನ್ಯಾಯ ಮಾಡಿ ಶಾಂತಿ ಆಗಲ್ಲ. ಮತ್ತೆ ಕೆದಕ್ತೀರಿ ಅಂತಂದ್ರೆ ಇದು ಇದು ಅರ್ಥ ಅಲ್ಲ, ಇದು ಅರ್ಥ ಅಲ್ಲ, ಇದು ಸರಿಯಾದಲ್ಲ. ನೀವು ಮೊದಲು ವಿದ್ಯಾರ್ಥಿನಿ ಹೇಳಿ, ನೀವು ಪರೀಕ್ಷೆಗೆ ಹೋಗಿ ಶಾಲೆಗೆ ಹೋಗಿ ಹಿಜಾಬ್ ತೆಗೆದು ಒಳಗಡೆಗೆ ಕೂತ್ಕೊಳ್ಳಿ ಅಂತ. ನಿಮಗೆ ಹಿಜಾಬಿನ ಮೇಲೆ ಅಷ್ಟೇ ಮುಂದಿಂದು ನೋಡೋಣ, ಮಾತಾಡೋಣ. ಒಂದೇ ಒಂದು ನಿಮಿಷ ಸರ್, ಹಾಗೆ ಸಂಪರ್ಕದಲ್ಲಿರಿ. ಈ ಯುವತಿಯ ಪರ ಕೋರ್ಟ್ನಲ್ಲಿ ವಾದ ಮಾಡಿದಂತಹ ವಕೀಲರು ಸೆಬಾಸ್ಟಿಯನ್ ಶಿವಣ್ಣ ಅಂತ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ತಮಗೆ ಕೇಳ್ತಾ ಇದೆ ಅಂತ ಭಾವಿಸ್ತೀನಿ. ತೀರ್ಪನ್ನ ನೀವು ಯಾವ ರೀತಿ ವಿಶ್ಲೇಷಿಸ್ತೀರಾ ಇವತ್ತು ಕೋರ್ಟ್ ತೀರ್ಪು? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ನೀವೇನೋ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇಸ್ಲಾಂನಲ್ಲಿ ಯಾವತ್ತೂ ಶಿಕ್ಷಣ ಪಡಿಬೇಡಿ ಅಂತ ಹೇಳಿಲ್ಲ. ಇಸ್ಲಾಂನಲ್ಲಿ ವೆರಿ ಕ್ಲಿಯರ್ಲಿ ಮೆನ್ಷನ್ ಇದೆ, ನೀನು ಶಿಕ್ಷಣವನ್ನ ಪಡಿಬೇಕಾದ್ರೆ ಚೀನಾಕ್ಕೆ ಹೋಗಿ, ಅಂದ್ರೆ 7 ಸಮುದ್ರಗಳನ್ನ ದಾಟಿ ಆದ್ರೂ ಶಿಕ್ಷಣವನ್ನ ಪಡಿಬಹುದು ಅಂತ ಶಿಕ್ಷಣಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನ ಕೊಟ್ಟಿರುವುದು ಇಸ್ಲಾಂ. ಅದನ್ನ ಹೇಳಬೇಕಾದ್ರೆ ಎಲ್ಲರಿಗೂ ಅಂತಾನೆ ಹೇಳಲಾಗಿದೆಯೇ ವಿನಃ ಹುಡುಗರಿಗೆ ಈ ತರ ಹುಡುಗಿಯರು ಹೋಗ್ಬೋದು ಹುಡುಗರು ಹೋಗ್ಬೋದು ಅನ್ನೋದಿಲ್ಲ. ಅಂದ್ರೆ ಶಿಕ್ಷಣಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನ ಕೊಟ್ಟಿರುವಂತಹ ಧರ್ಮ ಇಸ್ಲಾಂ. ಹಾಗಾಗಿ ಶಿಕ್ಷಣವನ್ನ ಕಿತ್ಕೊಳ್ಬೇಕು ಅಂತ ಯಾರು ಕೂಡ ಇಸ್ಲಾಂನಲ್ಲಿ ಹೇಳುವ ಹಾಗಿಲ್ಲ. ಹಾಗೆ ಹೇಳುದು ಅಲ್ಲ, ಅದನ್ನ ಹಾಗೆ ಹೇಳಿದ್ರು ಕೂಡ ಇಲ್ಲ. ನಾನು ಮುತಾಲಿಕ್ ಅವ್ರದ್ದು ಆರ್ಗ್ಯುಮೆಂಟ್ ಕೇಳ್ತಾ ಇದ್ದೆ, ಮುತಾಲಿಕ್ ಅವ್ರದ್ದು ಆರ್ಗ್ಯುಮೆಂಟ್ ಕೇಳ್ತಾ ಇದ್ದೆ. ಹೇಗ್ ಹೇಳ್ತಿದ್ದಾರೆ ಅಂದ್ರೆ, ಅವ್ರು ಹೇಗ್ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮುಸಲ್ಮಾನರೆಲ್ಲರೂ ಶಿಕ್ಷಣದ ವಿರೋಧಿಗಳು ಅನ್ನೋ ತರ ಹೇಳ್ತಾರೆ. ಮತ್ತೆ ನಮಗೆ ಸೆಬಾಸ್ಟಿಯನ್ ಶಿವಣ್ಣ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ರೈಟ್, ಸೆಬಾಸ್ಟಿಯನ್ ಶಿವಣ್ಣ ಅವರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ತಮ್ಮ ಅಭಿಪ್ರಾಯ ಕೋರ್ಟ್ನ ತೀರ್ಪಿನ ವಿಚಾರವಾಗಿ ತಾವು ಕೂಡ ವಾದ ಮಂಡನೆ ಮಾಡಿದ್ರಿ ಯುವತಿಯರ ಪರವಾಗಿ, ತಾವೇನು ಹೇಳ್ತೀರಾ? ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ
ಒಂದು ಹೊಲಿಸ್ಟಿಕ್ ಆಗಿ ಒಂದು ನಾಲ್ಕು ಪ್ರಶ್ನೆಯನ್ನು ಮುಂದಿಟ್ಟು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅವರ ನಿರ್ಧಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಒಂದು, ಹಿಜಾಬ್ ಧರಿಸೋದು ಒಂದು ಅಗತ್ಯ ಧಾರ್ಮಿಕ ಅಭ್ಯಾಸನ ಅಲ್ವಾ ಅಂತ. ಇನ್ನೊಂದು, ವೆದರ್ ಇಟ್ ಕಮ್ಸ್ ಅಂಡ್ ಆರ್ಟಿಕಲ್ 19 and 21. ಇನ್ನೊಂದು, ಸರ್ಕಾರ ನೀಡಿದ ಆದೇಶ, ಒಂದು 5/2/2022 ಏನು ಆದೇಶ ಕೊಟ್ಟರು ಅದು ಸರಿ ಇದೆಯಾ ಇಲ್ವಾ ಅಂತ. ಸೊ ಎಲ್ಲಾನು ಪರಿಶೀಲನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಅವ್ರ ನಿರ್ಧಾರವನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಪೆಟಿಷನ್ಸು, ಇಂಟರ್ಲಾಕ್ಯುಟ್ರಿ ಅಪ್ಲಿಕೇಶನ್ಸ್ ಏನೇನಿತ್ತು ಅದನ್ನೆಲ್ಲ ಡಿಸ್ಮಿಸ್ ಮಾಡಿದ್ದಾರೆ. ಸದ್ಯಕ್ಕೆ ನಾವು ಎಲ್ಲರೂ ಒಬ್ಬ ನಾಗರಿಕನಾಗಿ ಮತ್ತು ವಕೀಲನಾಗಿ ಕಾನೂನಿಗೆ ಗೌರವ ಕೊಟ್ಕೊಂಡು ಈ ನಿರ್ಧಾರ ಏನಿದೆ ಅದಕ್ಕೆ ನಾವು ತಲೆ ಬಾಗ್ಸೋದು ನಮ್ಮ ಬಾಧ್ಯತೆ ಇದೆ. ನಿಮ್ಮ ವಾದ ಏನಾಗಿತ್ತು ಸರ್? ತಮಗೆ ಯಾವ ವಿಚಾರದಲ್ಲಿ ನಿರಾಶೆ ಆಗಿದೆ? ನಿರಾಶೆ ಏನೂ ಆಗಿಲ್ಲ. ನಾವು ಪ್ರಾಮಾಣಿಕವಾಗಿ ನಮ್ಮ ವಾದ ಏನಿತ್ತು ಅದನ್ನ ಕೋರ್ಟ್ ಮುಂದೆ ಇಟ್ಟಿದ್ದೇವೆ. ಲೀಗಲಿ ಏನೇನು ಗ್ರೌಂಡ್ಸ್ ಇತ್ತು ಮತ್ತೆ ಇಂಪ್ಲಿಕೇಶನ್ಸ್ ಇದೆ ಸೊಸೈಟಿ ಮೇಲೆ ಅದನ್ನೆಲ್ಲ ಎತ್ತಿಡ್ದಿ ನಾವು ಒಂದು ಹೊಲಿಸ್ಟಿಕ್ ಆಗಿ ಅವ್ರ ಮುಂದೆ ನ್ಯಾಯಾಲಯದ ಮುಂದೆ ಇಟ್ಟಿದ್ದೇವೆ. ಇದು ಸುಮ್ಮನೆ ಒಂದು ಸಾಮಾನ್ಯ ಅಥವಾ ಮಾಮೂಲಿ ವಿಷಯ ಅಂತೂ ಅಲ್ಲ. ಇಟ್ಸ್ ನಾಟ್ ಅ ಸಿಂಪಲ್ ಇಶ್ಯೂ. ಫಸ್ಟು ಒಂದು ಸಿಂಗಲ್ ಜಡ್ಜ್ ಬೆಂಚ್ ಮುಂದೆ ಬರುತ್ತೆ, ಆಮೇಲೆ ಇದರ ತೀವ್ರತೆಯನ್ನು ನೋಡಿ ಒಂದು 3-judge bench ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಸೊ ಬೇರೆಯವ್ರು ಮಾತಾಡೋ ಪ್ರಕಾರ ಇಟ್ಸ್ ನಾಟ್ ದಟ್ ಈಸಿ. ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಏನೇನು ಆರ್ಟಿಕಲ್ಗಳಿದೆ ಅದನ್ನೆಲ್ಲ ತೀವ್ರವಾಗಿ ಸುದೀರ್ಘವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಆಲೋಚನೆ ಮಾಡಿ ಅದಾದ್ಮೇಲೆ ಒಂದು ನಿರ್ಧಾರಕ್ಕೆ ಬರಬೇಕಾಯಿತು. 7-8 ಸೀನಿಯರ್ ಅಡ್ವೊಕೇಟ್ ಈ ಮ್ಯಾಟ್ರಲ್ಲಿ ಅಪಿಯರ್ ಆಗಿದ್ದಾರೆ. ಸೊ ಅವ್ರಿಗಿರೋಂಥ ಒಂದು ಲೀಗಲ್ ಎಕ್ಸ್ಪರ್ಟೀಸ್, ಲೀಗಲ್ ಆಕ್ಯುಮೆನ್ ಎಲ್ಲ ಏನಿದೆ ಅದನ್ನೆಲ್ಲ ಅದನ್ನೆಲ್ಲ ನೋಡಿನೇ ಇವತ್ತು ಒಂದು ತೀರ್ಪಿಗೆ ಬಂದಿದ್ದಾರೆ. ನಾವು ಆ ತೀರ್ಪನ್ನು ಸ್ವಾಗತಿಸ್ತೇವೆ ಮತ್ತು ನಿಮ್ಮ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ಉಚ್ಚ ನ್ಯಾಯಾಲಯ ಏನಿದೆ ಅವರಿಗೆ ಧನ್ಯವಾದವನ್ನು ಕೋರ್ತೇನೆ. ಒಂದು ಫೇರ್ ಮತ್ತು ಟ್ರಾನ್ಸ್ಪರೆಂಟ್ ಹಿಯರಿಂಗನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಪರವಾಗಿ ಏನಂದರೆ ಇವಾಗ ಫಸ್ಟ್ ಆರ್ಡರನ್ನು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಆಮೇಲೆ ಅರ್ಜಿದಾರರ ಜೊತೆ ಒಂದು ಮಾತಾಡಿ ಕಾನೂನಾತ್ಮಕವಾಗಿ ಏನು ಕ್ರಮಗಳಿದೆ ಅದನ್ನ ಜರುಗಿಸಕ್ಕೆ. ಓಕೆ, ಥ್ಯಾಂಕ್ ಯು ಸೆಬಾಸ್ಟಿಯನ್ ಶಿವಣ್ಣ, ಥ್ಯಾಂಕ್ ಯು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದ.